ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇಂಡಿಯನ್ ಪೋಸ್ಟ್ ಆಫೀಸ್ನಲ್ಲಿ ಕಾಲಿರುವ ಗ್ರಾಮೀಣ ಡಾಕ್ ಸೇವಕ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈಗಾಗಲೇ ಒಂದು ಇಂಡಿಯನ್ ಪೋಸ್ಟ್ ಆಫೀಸ್ನಲ್ಲಿ ಕರೆದಿರುವ ಒಂದು ಗ್ರಾಮೀಣ ಡಾಕ್ ಸೇವಕ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಒಂದು ಮೆರಿಟ್ ಲಿಸ್ಟ್ ಈಗ ಅನೌನ್ಸ್ ಮಾಡಿದ್ದಾರೆ ಈಗ ಸೆಕೆಂಡ್ ಮೆರಿಟ್ ಲಿಸ್ಟ್ನ ಬಿಟ್ಟಿದ್ದಾರೆ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತ್ ಸಾಲಿನ ಒಂದು ಇಂಡಿಯನ್ ಪೋಸ್ಟ್ ಆಫೀಸ್ನಲ್ಲಿ ಖಾಲಿರುವ ಜಿ ಡಿ ಎಸ್ ಹುದ್ದೆಗೆ ಅರ್ಜಿಯನ್ನು ಮತ್ತೊಮ್ಮೆ ಇವರು ಅರ್ಜಿಗೆ ಆಹ್ವಾನ ಮಾಡಲಾಗಿದೆ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಏನ ಏನೇನು ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಶನ್ ಬೇಕಾಗಿರುತ್ತೆ ಮತ್ತು ಎಸ್ ಲಿಮಿಟೇಸ್ಟ್ ಇದೆ ಮತ್ತು ಎಷ್ಟು ವೇಕೆನ್ಸಿಗಳಲ್ಲಿ ಖಾಲಿ ಇದಾವೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೋದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ಲಕ್ಕನ್ನು ಆನ್ ಮಾಡ್ಕೊಳ್ಳಿ ನೋಡಿ ಇಂಡಿಯನ್ ಪೋಸ್ಟ್ ಆಫೀಸ್ನಲ್ಲಿ ಒಂದು ಎರಡು ಸಾವಿರ ಇಪ್ಪತ್ತ್ಮೂರನೇ ಸಾಲಿ ಹುದ್ದೆಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನೋಡಿ ಇದು ಜಿ ಡಿ ಎಸ್ ಹುದ್ದೆಗಳಾಗಿರ್ತವೆ ಅಂದರೆ ಗ್ರಾಮೀಣ ಡಾಕ್ ಸೇವಿಕ ಹುದ್ದೆ ಆಗಿರ್ತವೆ ಇದು ಇಂಡಿಯನ್ ಪೋಸ್ಟ್ ಆಫೀಸಲ್ಲಿ ಬರುತ್ತೆ ನೋಡಿ ಇದು ಒಂದು ನೋಟಿಫಿಕೇಶನ್ ಔಟ್ ಆಗಿತ್ತು ಇಪ್ಪತ್ತು ಐದು ಎರಡು ಸಾವಿರ ಇಪ್ಪತ್ತ್ ಈ ನೋಟಿಫಿಕೇಶನ್ ಔಟ್ ಮಾಡಲಾಗಿದೆ ಇದು ಗ್ರಾಮೀಣ ಡಾಕ್ ಸೇವ್ ಜಿ ಡಿ ಎಸ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿರುತ್ತೆ ನೋಡಿ ಇದಕ್ಕೆ ಶೆಡ್ಯೂಲ್ ಆಫ್ ಅಂಡರ್ ಅಂದರೆ ನಿಮಗೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ತವೆ ಅಂತ ಇಲ್ಲಿ ನೋಡೋಣ ನೋಡಿ ರಿಜಿಸ್ಟ್ರೇಷನ್ ಆ್ಯಂಡ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಬೈ ಕ್ಯಾಂಡಿಡೇಟ್ಸ್ ಇಪ್ಪತ್ತೆರಡು ಐದು ಎರಡು ಸಾವಿರ ಇಪ್ಪತ್ತ್ಮೂರಕ್ಕೆ ಈ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ ಮತ್ತು ಹನ್ನೊಂದು ಆರು ಎರಡು ಸಾವಿರ ಇಪ್ಪತ್ತ್ಮೂರರೊಳಗೆ ನೀವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಎಡಿಟ್ ಆ್ಯಂಡ್ ಕರೆಕ್ಷನ್ ವಿಂಡೋ ಫಾರ್ ಅಪ್ಲಿಕೇಟ್ ಅಂದರೆ ಅಪ್ಲಿಕೇಶನ್ ನೀವು ಸಬ್ಮಿಟ್ ಮಾಡಿರ್ತಾರೆ ಎಡಿಟ್ ಆಪ್ಷನ್ ಅಂದರೆ ಕರೆಕ್ಷನ್ ಬೇಕಾಗಿದ್ದರೆ ಹನ್ನೆರಡು ಎರಡು ಎರಡು ಸಾವಿರ ಇಪ್ಪತ್ತ್ಮೂರಕ್ಕೆ ಚಾಲೂ ಆಗುತ್ತೆ ಮತ್ತು ಹದಿನಾ ಹದಿನಾಲ್ಕು ಆರು ಎರಡು ಸಾವಿರ ಇಪ್ಪತ್ತ್ಮೂರೊಳಗೆ ನೀವು ಒಂದು ಕರೆಕ್ಷನ್ನ ಮಾಡ್ಕೊಳ್ಳೋದು ಒಂದು ಡೇಟ್ನ ಇವರು ನೀಡಲಾಗಿದೆ ನೆಕ್ಸ್ಟ್ ಒಂದು ಇದರಲ್ಲಿ ಎರಡು ರೀತಿಯ ಉದ್ಯೋಗಗಳು ಕಂಡು ಬರ್ತವೆ ಒಂದು ಬಿ ಪಿ ಎಮ್ ಒಂದು ಎ ಬಿ ಪಿ ಎಂ ಅಂತ ಎರಡು ಕ್ಯಾಟಗರಿ ಬರ್ತವೆ ಇದಕ್ಕೆ ಒಂದು ಸ್ಯಾಲ್ರಿ ನೋಡೋದಾದ್ರೆ ಬಿ ಪಿ ಎಮ್ ಬಿ ಪಿ ಎಮ್ಗೆ ಹನ್ನೆರಡು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತುವರೆಗೆ ಇಲ್ಲಿ ಸ್ಯಾಲ್ರಿಯನ್ನು ನೀಡಲಾಗುತ್ತೆ ಮತ್ತು ಎ ಬಿ ಪಿ ಎಮ್ಗೆ ಹತ್ತು ಸಾವಿರದಿಂದ ಇಪ್ಪತ್ತ್ನಾಲ್ಕು ಸಾವಿರದ ನಾಲ್ಕುನೂರ ಎಪ್ಪತ್ತರವರೆಗೆ ಇಲ್ಲಿ ಸ್ಯಾಲ್ರಿಯನ್ನು ನೀಡಲಾಗುತ್ತೆ ನಿಮಗೆ ಇಲ್ಲಿ ಎರಡು ರೀತಿಯ ಉದ್ಯೋಗ ಸಹ ಇರುತ್ತವೆ ಬಿ ಪಿ ಎಮ್ ಅಂದರೆ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಅಂದರ್ಥ ಇದರ ಬಗ್ಗೆ ಇನ್ನಿತರ ಒಂದು ವಿಷಯಗಳನ್ನು ಇಲ್ಲಿ ತಿಳಿಸಿರ್ತಾರೆ ನಾನು ಟೆಲಿಗ್ರಾಮ್ ಗ್ರೂಪ್ಗೆ ಒಂದು ಈ ನೋಟಿಫೇಷನ್ನ ಸೆಂಡ್ ಮಾಡಿದ್ದೀನಿ ಅಂದರೆ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ನೆಕ್ಸ್ಟು ಮತ್ತು ಎ ಪಿ ಪಿ ಎ ಬಿ ಪಿ ಎಮ್ ಅಂದರೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂದಿರ್ತದೆ ಇದ್ರದ್ದು ಇನ್ನಿತರ ಒಂದು ಡೀಟೇಲ್ಸ್ಗಳೆಲ್ಲ ಇಲ್ಲಿ ನೀಡಿರ್ತಾರೆ ನೀವು ನೋಡ್ಕೊಳ್ಬೋದು ಮತ್ತು ಇದಕ್ಕೆ ಏಜ್ ಲಿಮಿಟ್ ನಾವು ನೋಡೋದಾದರೆ ಮಿನಿಮಮ್ ಮಿನಿಮಮ್ ಏಜ್ ಏಯ್ಟೀನ್ ಇಯರ್ಸ್ ಇರಬೇಕಾಗುತ್ತೆ ಮ್ಯಾಕ್ಸಿಮಮ್ ಫೋರ್ಟಿ ಇಯರ್ಸ್ ಒಳಗಿದರೆ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿಯಾಗಿ ಕ ನಿಮಗೆ ಕ್ಯಾಟಗರಿ ವೈಸ್ ಇಲ್ಲಿ ಏಜ್ ರಿಲ್ಯಾಕ್ಷನ್ ನೀಡುತ್ತಾರೆ ನಿಮಗೆ ಯಾವುದಾದ್ರೂ ಒಂದು ಕೆಟಗರಿಗೆ ಒಂದು ಏಜ್ ರಿಲ್ಯಾಕ್ಷನ್ ಸಿಕ್ಕರೆ ನೀವು ಏಜ್ ರಿಲ್ಯಾಕ್ಷನ್ ಮೂಲಕ ಈ ಹುದ್ದೆಗೆ ನೀವು ಅರ್ಜಿನ ಸಲ್ಲಿಸ್ಬೋದು ನೆಕ್ಸ್ಟ್ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಕ್ವಾಲಿಫಿಕೇಷನ್ ಏನಿರಬೇಕಪ್ಪ ಅಂತಂದರೆ ಸೆಕೆಂಡರಿ ಸ್ಕೂಲ್ ಎಕ್ಸಾಮಿನೇಷನ್ ಪಾಸ್ ಸರ್ಟಿಫಿಕೇಟ್ ಟೆಂತ್ ಸ್ಟ್ಯಾಂಡರ್ಡ್ ನೀವು ಪಾಸ್ ಮಾಡಿದರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಒಂದು ಸ್ಟ್ಯಾಂಡರ್ಡ್ ಹ್ಯಾವಿಂಗ್ ಅ ಫಾಸ್ ಆಫ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಇಂಗ್ಲೀಷ್ ಒಳಗೆ ನೀವು ಅಂದರೆ ಎಸ್ ಎಲ್ ಸಿ ನೀವು ಕಂಪ್ಲೀಟ್ ಮಾಡಿದರೆ ಈ ಹುದ್ದೆಗೆ ನೀವು ಒಂದು ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಹುದ್ದೆಗೆ ಅರ್ಜಿಯನ್ನು ಇಲ್ಲಿ ಸಲ್ಲಿಸ್ಬೋದು ಅಂತ ಹೇಳಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಆದರೆ ಅದರ ಜೊತೆಗೆ ಒಂದು ಅದರ್ ಕ್ವಾಲ್ಫಿಕೇಷನ್ ಇರಬೇಕಾಗುತ್ತೆ ಒಂದು ಅದರ್ ನಾಲೇಜ್ ಇದ್ದರೆ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಇಲ್ಲಿ ಒಂದು ನೋಟಿಫಿಕೇಶನ್ ಒಳಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಮತ್ತು ಇನ್ನಿತರ ಒಂದು ಡೀಟೇಲ್ಸ್ಗಳು ಇಲ್ಲಿ ನೀವು ನೋಡ್ಕೊಳ್ಬೋದು ನಾನು ಸೆಫ್ ಪಿ ಡಿ ಎಫ್ನ ಸೆಂಡ್ ಮಾಡಿರಿ ನೀವು ಕ್ಲಿಯರಾಗಿ ಒಂದು ನೋಟಿಫಿಕೇಶನ್ ಆಗಿ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಮತ್ತು ಇದನ್ನು ಔಟ್ ಆಫ್ ಲೈ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವುದು ಹೇಗಪ್ಪ ಅಂತಂದರೆ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಇದು ಆನ್ಲೈನ್ ಆಗಿರುತ್ತೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮೊಬೈಲ್ ಮೂಲಕ ಸುಲಭವಾಗಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತ ವಿಡಿಯೋನ ಅಪ್ಲೋಡ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ನೀವು ನೋಡ್ಕೊಳ್ಬೋದು ಅದೇ ರೀತಿಯಾಗಿ ಈಗ ಈ ಹುದ್ದೆಗೆ ಸಂಬಂಧಪಟ್ಟಂತೆ ವೇಕೆನ್ಸಿಗಳು ಎಷ್ಟು ಖಾಲಿ ಇದ್ದಾವೆ ಅಂತ ನೋಡೋಣ ನೋಡಿ ಇಂಡಿಯನ್ ಪೋಸ್ಟ್ ಜೆ ಡಿ ಎಸ್ ಒಂದು ವೇಕೆನ್ಸಿಗಳ ಪೋಸ್ಟಲ್ಲಿ ನೋಡೋದಾದ್ರೆ ನೋಡಿ ಇಲ್ಲಿ ನಿಮಗೆ ವೇಕೆನ್ಸಿಗಳು ಟೋಟಲ್ ಆಗಿ ಹನ್ನೆರಡು ಸಾವಿರದ ಎಂಟುನೂರ ಇಪ್ಪತ್ತೆಂಟು ವೇಕೆನ್ಸಿಗಳು ಇಲ್ಲಿ ಕಾಲಿದ್ದಾವೆ ಇದನ್ನು ರಿಸರ್ವೇಷನ್ ಅಂದರೆ ಕೆಟಗರಿ ವೈಸ್ ರಿಸರ್ವೇಷನ್ ಮೂಲಕ ಸೀಟ್ಗಳನ್ನ ಹಂಚಿಕೆ ಮಾಡಲಾಗಿರುತ್ತೆ ನೋಡಿ ಇಲ್ಲಿ ನಿಮಗೆ ಸೀರಿಯಲ್ ನಂಬರ್ ಸ್ಟೇಟ್ ವೈಸ್ ಇರುತ್ತೆ ಇಲ್ಲಿ ಸರ್ಕಲ್ ನೇಮ್ ಅಂದರೆ ನಮ್ಮ ಸ್ಟೇಟ್ ವೈಸ್ ಇಲ್ಲಿ ಒಂದು ಪೋಸ್ಟ್ಗಳನ್ನ ಇಲ್ಲಿ ಹಂಚಿಕೆಯನ್ನು ಮಾಡಲಾಗಿರುತ್ತೆ ಮತ್ತು ಲ್ಯಾಂಗ್ವೇಜ್ ನೇಮ್ ಇರುತ್ತೆ ಆ ಸ್ಟೇಟ್ನ ಒಂದು ಲಾಂಗ್ವೇಜ್ ನೇಮ್ ಮತ್ತು ಇಲ್ಲಿ ಕಾಸ್ಟ್ ವೈಸ್ ಇಲ್ಲಿ ರಿಸರ್ವೇಷನ್ ಮೂಲಕ ಒಂದು ಸೀಟ್ಗಳನ್ನ ಹಂಚಿಕೆ ಮಾಡಲಾಗಿರುತ್ತೆ ಇಲ್ಲಿ ಇನ್ನಿತರ ಒಂದು ಸ್ಟೇಟ್ಗಳಿದ್ದಾವೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಸೀಟ್ಗಳಂತ ನಾವು ನೋಡೋಣ ನೋಡಿ ಕರ್ನಾಟಕದಲ್ಲಿ ಒಂದು ಲಾಂಗ್ವೇಜ್ ಕನ್ನಡ ಆಗಿದ್ದು ನಲವತ್ತೆಂಟು ಸೀಟ್ಗಳು ಇಲ್ಲಿ ಖಾಲಿ ಹುದ್ದೆಗೆ ಜಿ ಡಿ ಎಸ್ ಕೆಟಗರಿ ವೈಸ್ ನಿಮಗೆ ಇಲ್ಲಿ ಸೀಟ್ಗಳನ್ನು ಹಂಚಿಕೆಯನ್ನು ಮಾಡಲಾಗಿರುತ್ತೆ ಮತ್ತು ಇನ್ನಿತರ ಒಂದು ರಾಜ್ಯದಲ್ಲಿ ಒಂದು ಎರಡು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳು ಇಲ್ಲಿ ಕಾಲಿರ್ತವೆ ಟೋಟಲ್ ಆಗಿ ಹನ್ನೆರಡು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಹುದ್ದೆಗಳು ಈ ಒಂದು ಇಂಡಿಯನ್ ಪೋಸ್ಟ್ ಜಿ ಡಿ ಎಸ್ ಹುದ್ದೆಗೆ ಮೀಸಲನ್ನು ಇಟ್ಟಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಒಂದು ನಲವತ್ತೆಂಟು ಸೀಟ್ಗಳನ್ನ ಇಲ್ಲಿ ಹಂಚಿಕೆಯನ್ನು ಮಾಡಲಾಗಿರುತ್ತೆ ಅದರಲ್ಲಿ ರಿಸರ್ವೇಶನ್ ಮೂಲಕನ ನೀಡಲಾಗಿರುತ್ತೆ ಈ ಥರ ಒಂದು ವೇಕೆನ್ಸಿಗಳು ಇಲ್ಲಿ ಇಂಡಿಯನ್ ಪೋಸ್ಟ್ ಜಿ ಡಿ ಎಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನೀಡಿದ್ದಾರೆ ಸೊ ಈ ಥರ ನೀವು ಜಿ ಡಿ ಎಸ್ ಹುದ್ದೆಗೆ ಒಂದು ರೆಕ್ರೂಟ್ಮೆಂಟ್ನೇ ಈ ಥರ ರಿಲೀಸ್ ಮಾಡಲಾಗಿದ್ರೆ ನೀವು ಯಾರು ಎಲಿಜಿಬಲ್ ಇದ್ದರೆ ನೋಡಿ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ನಾನು ಸುಲಭವಾಗಿ ಮೊಬೈಲ್ ಮೂಲಕ ಯಾವ ರೀತಿ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವಂಥ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಯಾರು ಜಾಯ್ನ್ ಆಗಿಲ್ಲ ನೋಡಿ ಬೇಗನೆ ಹೋಗಿ ಜಾಯ್ನ್ ಆಗಿ ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣಂತೆ ಅಲ್ಲಿವರೆಗೂ ನಮಸ್ಕಾರಗಳು